ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ 5ನೇ ವಾರದ್ದು. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಿದೆ ನಾನು ಅಂತ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಯಾವುದೇ ಪೂಜೆ ಮಾಡಿದರೂ ಮೊದಲಿಗೆ ನೈವೇದ್ಯ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಸ್ಟೌವ್ನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡರಿಂದ ಮೂರು ಸಲ ಒರೆಸ್ಕೊಳ್ಬೇಕಾಗತ್ತೆ ಬಟ್ಟೆನ ನೀಟಾಗಿ ತೊಳ್ಕೊಂಡು. ಯಾವುದೇ ನೈವೇದ್ಯ ಮಾಡುವಾಗಲೂ ಫಸ್ಟ್ ನಾವು ಸ್ಟೌವ್ ಕ್ಲೀನ್ ಮಾಡ್ಕೊಳ್ಳದೆ ಮಾಡೋದಕ್ಕೆ ಹೋಗಬಾರ್ದು. ಇವಾಗ ಸ್ಟೌವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದೆ. ಇವಾಗ ನೀಟಾಗಿ ಅರ್ಶಿನ ಕುಂಕುಮ ಹಚ್ಕೊಂಡು ರಂಗೋಲೆ ಬಿಟ್ಕೊಳ್ಬೇಕಾಗತ್ತೆ. ನೀವು ಯಾವುದೇ ಪೂಜೆ ಮಾಡುವಾಗಲೂ ನೈವೇದ್ಯ ಮಾಡ್ಕೊಳ್ಬೇಕು ಅಂದರೆ ಅದು ಎಷ್ಟೇ ನೈವೇದ್ಯ ಮಾಡಿರಲಿ, ನೀವು ಈ ಥರ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲೆ ಬಿಟ್ಟು ಆಮೇಲೆ ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲಿಗೆ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಅಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕಾಯೋಷ್ಟರಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಣ. ಈ ರೀತಿ ಎರಡರಿಂದ ಮೂರು ಸಲ ನಾವು ತೊಗರಿಬೇಳೆನ ತೊಳ್ಕೊಳ್ಬೇಕಾಗತ್ತೆ. ಇವಾಗ ನೀರು ಕುದೀತಾ ಇದ್ದೆ, ಅದಕ್ಕೆ ನಾನು ಇಲ್ಲಿ ತೊಳೆದಿಟ್ಕೊಂಡಿರೋ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಬೇಯುತ್ತೆ. ಅದು ಬೇಯೋಷ್ಟರಲ್ಲಿ ನಾವಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ, ಹಾಗೆ ಸ್ವಲ್ಪ ಸೋಡಾ ಮತ್ತು ಎಣ್ಣೆ, ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಫಸ್ಟು ಹಾಗೆ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಅರಶಿನ ಮತ್ತು ಸೋಡಾ ಎಲ್ಲ ಮಿಕ್ಸ್ ಆಗಬೇಕಲ್ಲ, ನೀರು ಹಾಕೋದಕ್ಕಿಂತ ಮುಂಚೆನೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನೀರು ಹಾಕ್ಕೊಂಡು ಒಬ್ಬಟ್ಟಿನ ಹಿಟ್ಟನ್ನ ಸ್ವಲ್ಪ ತೆಳ್ಳಿಗೆ ಕಲಸ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ನಾವು ನಾದ್ಬಿಟ್ಟು ಇಡಬೇಕಾಗತ್ತೆ ಚೆನ್ನಾಗಿ. ಈ ಟೈಮಲ್ಲಿ ನಾವು ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಹಿಟ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕಲಸಿ ರೆಡಿ ಮಾಡಿ ಇಡೋಷ್ಟರಲ್ಲಿ ತೊಗರಿಬೇಳೆನೂ ಆಲ್ಮೋಸ್ಟ್ ಬೆಂದಿರುತ್ತೆ. ಇವಾಗ ತೊಗರಿಬೇಳೆನೂ ಬೆಂದಿದೆ. ಇದನ್ನು ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಬಿಡೋಣ. ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗೋದಕ್ಕೆ ಒಂದು ಸ್ವಲ್ಪ ನೀರು ಬೇಕು, ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಟೀಸ್ಪೂನಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಬೆಲ್ಲ ಕರಗಿದ ಮೇಲೆ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆನ ಹಾಕ್ಕೊಳ್ಳೋಣ. ಅದು ಒಂದು ಎರಡು ಸಲ ಕುದ್ರೆ ಸಾಕು, ಎತ್ತಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ಅದು ತಣ್ಣಗಾಗೋಷ್ಟರಲ್ಲಿ ನಾನು ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಂಡ್ಲಿಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಎತ್ತಿಟ್ಕೊಂಬಿಟ್ಟು ಸೇಮ್ ಬಾಂಡ್ಲಿಗೆನೆ ನಾನು ಶಾವಿಗೆ ಹಾಕ್ಕೊಳ್ತೀನಿ. ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ.
ಶಾವಿಗೆನ ಹುರ್ಕೊಂಡಾದಮೇಲೆ ಅದನ್ನು ಸೈಡ್ಗಿಟ್ಟು ಒಂದು ಪಾತ್ರೆ ನಾನಿಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಹುರಿದಿಟ್ಕೊಂಡಿರೋ ಶಾವಿಗೆನ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಅಷ್ಟೇ, ಜಾಸ್ತಿ ಕುದಿಸೋದಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಪಾಯಸ ರೆಡಿ ಆಗಿಬಿಡುತ್ತೆ. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪಾಯಸ ರೆಡಿ ಆಯಿತು. ಅಷ್ಟರಲ್ಲಿ ಹೂರ್ಣನೂ ತಣ್ಣಗಾಗಿರುತ್ತೆ ನೋಡಿ. ಇವಾಗ ಇದು ತಣ್ಣಗಾಗಿದೆ, ಇದಕ್ಕೆ 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿನಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇವಾಗ ಒಬ್ಬಟ್ಟು ರೆಡಿಯಾಗಿದೆ. ಒಬ್ಬಟ್ಟು ಮಾಡ್ತಾ ಮಾಡ್ತಾನೆ ನಾನು ರೈಸು ಮಾಡಿಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಗೆ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಹಾಕಲ್ಲ, ದೇವ್ರ ಗಿಡದ್ರಿಂದ. ಬರೀ ಕರಿಬೇವು ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು. ಖಾರನೂ ಅಷ್ಟೇ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಅದಾದಮೇಲೆ ನಾವು ನಿಂಬೆಹಣ್ಣು ಇಟ್ಕೊಳ್ಳೋಣ. ಆ ಬಾಣಲಿನಲ್ಲಿ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ನಿಂಬೆಹಣ್ಣು ರಸ ಸೆಟ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅನ್ನ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಿಂಬೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ರಸ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು, ಹಾಗೆ ಒಂದು ಮೆಣಸಿನಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ರಸ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ದೇವ್ರಿಗೆ ಇಡೋದ್ರಿಂದ ಉಪ್ಪು ಹಾಕ್ಕೊಳ್ಳೋ ಹಾಗಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಸಲ ಕುದ್ರೆ ಅದು ರಸ ರೆಡಿಯಾಗುತ್ತೆ. ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ಅಂತ ನಾನು ಕಡಲೆಕಾಳನ್ನ ನೆನೆಸಿ ಬೇಯಿಸಿಟ್ಕೊಂಡಿದ್ದೆ ಉಪ್ಪು ಹಾಕ್ಕೊಂಡು. ಇವಾಗ ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಡಲೆಕಾಳು ಉಸ್ಲಿ ರೆಡಿಯಾಗುತ್ತೆ. ಇವಾಗ ನೈವೇದ್ಯ ಕಂಪ್ಲೀಟಾಗಿ ರೆಡಿಯಾಗಿದೆ. ಚಿತ್ರಾನ್ನ, ರಸಮು, ಅನ್ನ ಮತ್ತು ಪಾಯಸ, ಒಬ್ಬಟ್ಟು, ಹಾಗೆ ಕಡಲೆಕಾಳು ಉಸ್ಲಿ, ಇದಿಷ್ಟು ಇವಾಗ ನೈವೇದ್ಯಕ್ಕೆ ರೆಡಿಯಾಗಿದೆ. ಇದನ್ನೆಲ್ಲ ಮುಚ್ಚಿಟ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ. ಇವಾಗ ನಾವು ಪೂಜೆಗೆ ಎಲ್ಲಿ ರೆಡಿ ಮಾಡ್ಕೊಳ್ಬೇಕು ಅಂತ ಇರ್ತೀವಿ, ಎಲ್ಲಿ ಕಳಸನ ಇಡ್ತೀವಿ, ಆ ಜಾಗನ ಮೊದಲು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕರ್ಪೂರ, ಸ್ವಲ್ಪ ಗಂಜಲ ಮತ್ತು ರೋಸ್ ವಾಟ್ರು ಇದಿಷ್ಟನ್ನು ಹಾಕ್ಕೊಂಡು ನಾನು ಒರೆಸ್ಕೊಳ್ತೀನಿ. ಒರೆಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಪದ್ಮನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಹಾಗೆ ಮಣೆ ಇಡೋದು ಬೇಡ ಅಂದ್ಬಿಟ್ಟು ಒಂದು ಪದ್ಮ ಹಾಕ್ಕೊಂಡು ಅದ್ರ ಮೇಲೆ ನಾನು ಮಣೆ ಇಡ್ತೀನಿ. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಕುಂಕುಮ, ಸ್ವಲ್ಪ ಅಕ್ಷತೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಜಾಗನ.
ಇವಾಗ ಒಂದು ಮಣೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಫೋಟೋ ಇಡೋ ಜಾಗಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಫೋಟೋ ಇಡೋಣ ಅಂತ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಫೋಟೋಗೆ ನಾನಿಲ್ಲಿ ಅರ್ಶಿನ, ಕುಂಕುಮ ಹಾಗೆ ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆ ಇಟ್ಕೊಳ್ತಾ ಇದ್ದೀನಿ ಕಳಸ ಇಡೋದಕ್ಕೆ ಅಂತ. ಅದಕ್ಕೆ 5 ಮುಷ್ಟಿಯಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದ್ರಲ್ಲಾದರೂ ಸರಿ 5 ಅಂತ ಲೆಕ್ಕ ಹಾಕ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಬೆಳ್ಳಿ ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 5 ಹಿಡಿಯಷ್ಟು ಅಕ್ಕಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಅದನ್ನೆಲ್ಲ ನೀಟಾಗಿ ಸರಿ ಮಾಡಿಕೊಂಡು ಅದ್ರ ಮೇಲೆ ಒಂದು ರಂಗೋಲೆ ಹಾಕ್ಕೊಳ್ಳಿ. ಯಾವುದಾದ್ರೂ ಹಾಕ್ಕೊಳ್ಳಿ, ಪದ್ಮ ಬೇಕಾದರೂ ಹಾಕ್ಕೊಳ್ಬೋದು, ಸ್ವಸ್ತಿಕ್ಕು ಈ ಥರ ಯಾವುದಾದ್ರೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇಲ್ಲೊಂದು ಕಲ್ಲ ಮೇಲೆ ನಾನು ರಂಗೋಲಿನ ಬಿಟ್ಕೊಳ್ತಾ ಇದ್ದೀನಿ. ರಂಗೋಲೆ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡ್ಮೇಲೆ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಹಾಕ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಇವಾಗೆಲ್ಲ ರೆಡಿಯಾಗಿದೆ ರಂಗೋಲೆ ಕಂಪ್ಲೀಟಾಗಿ. ಅದರ ಜೊತೆಗೆ ಅಮಾವಾಸ್ಯೆನೂ ಇದ್ದಿದ್ದರಿಂದ ನಾನು ಮೇನ್ ಡೋರ್ನ ಒರೆಸಿ ಈ ರೀತಿ ಶುಭ ಲಾಭ ಅಂತ ಬರ್ಕೊಳ್ತೀನಿ. ಪ್ರತಿ ಅಮಾವಾಸ್ಯೆಗೂ ನಾನು ಈ ರೀತಿ ಅರ್ಶಿನದಿಂದ ಬರ್ಕೊಳ್ತೀನಿ. ಅರ್ಶಿನಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಕಲಸಿ ಈ ರೀತಿ ಬರ್ಕೊಳ್ತೀನಿ. ತಿಂಗಳಿಗೊಂದ್ಸಲ ಪ್ರತಿ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯೆ ಹಿಂದಿನ ದಿನ ಒರೆಸ್ಬಿಟ್ಟು ಅಮಾವಾಸ್ಯೆ ದಿನ ಬೆಳಗ್ಗೆ ಈ ರೀತಿ ಬರೆದು ರೆಡಿ ಮಾಡಿಟ್ಕೊಳ್ತೀನಿ ನಾನು. ಈ ರೀತಿ ಬರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿನೂ ಮನೆ ಒಳಗಡೆ ಬರಲ್ಲ. ನೀವು ಈ ರೀತಿ ಮಾಡ್ತಾ ನೋಡಿ, ಅವಾಗ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಶುಭ ಲಾಭ ಅಂತ ಬರೆದಾದ್ಮೇಲೆ ಸ್ವಸ್ತಿಗೆ ಬರ್ಕೊಂಡು ಹಾಗೆ ಸೆಂಟ್ರಲ್ಲಿ ಓಮ್ ಅಂತ ಬರ್ಕೊಂಡು ಗೆಜ್ಜೆ ವಸ್ತ್ರ ಇಟ್ಕೊಳ್ತೀನಿ ನಾನು. ಇವಾಗ ಮೇನ್ ಡೋರ್ ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಪೂಜೆಗೆ ಬರ್ತಾ ಇದ್ದೀನಿ. ಇಲ್ಲಿ ಮಡ್ಲಕ್ಕಿ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 5 ಹಿಡಿಯಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಳೆ ಮತ್ತು ಬಳೆ ಬಿಚ್ಚೋಲೆ ಹಾಗೆ ಸೀರೆ ಲಾಸ್ಟ್ ವಾರ ಆಗಿರೋದ್ರಿಂದ ಸೀರೆನೂ ಇಡ್ತಾ ಇದ್ದೀನಿ. ಇದು 4 ವಾರ ಇಟ್ಟಿದ್ದ ಬ್ಲೌಸ್ ಪೀಸು, ಅದನ್ನು ಇಡ್ತಾ ಇದ್ದೀನಿ. ಮತ್ತು ಬೆಲ್ಲ ಹಾಗೆ ತಾಂಬೂಲ ದಕ್ಷಿಣೆ ಇದನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಹೂ ಇಟ್ಕೊಂಡು ಬೆಟ್ಟದ ನಲ್ಲಿಕಾಯಿ ದೀಪನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪದಿಂದ ಅದಿರೋ ಬತ್ತಿನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದು ಒಬ್ಬಟ್ಟಿನ ಹೂರ್ಣದ್ದು ದೀಪ. ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ದೀಪದ ಥರ ಮಾಡಿಕೊಂಡು ಇದಕ್ಕೂ ಅಷ್ಟೇ ತುಪ್ಪದಿಂದ ಅದಿರೋ ಬತ್ತಿನ ಇಟ್ಕೊಳ್ತಾ ಇದ್ದೀನಿ. ಹೂರ್ಣದ ಆರತಿ ಅಂದರೆ ಅಮ್ಮನವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನೀವು ಯಾವಾಗಲೇ ಒಬ್ಬಟ್ಟು ಮಾಡಿದರೂ ಈ ರೀತಿ ಒಂದು ಎರಡಾದರೂ ದೀಪನ ರೆಡಿ ಮಾಡಿಕೊಂಡು ಆರತಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಳಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೆನಲ್ಲ, ಅದಕ್ಕೆ ಅರ್ಶಿನ, ಕುಂಕುಮ, ಅಕ್ಷತೆ ಹಾಗೆ ಒಂದು ಬೆಳ್ಳಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳಿಕಾಯಿನ ಇಲ್ಲ ಅಂದರೂ ಪರವಾಗಿಲ್ಲ, 1 ರೂಪಾಯಿ ಆಗಲಿ ಅಥವಾ 5 ರೂಪಾಯಿದಾಗಲಿ ಕಾಯಿನ ಹಾಕ್ಕೊಳ್ಬೋದು ನೀವು. ಇವಾಗ ಮಾವಿನೆಲೆ ಮತ್ತು ಸೀಬೆ ಚಿಗುರು ಹಾಗೆ ಹೂವಿಂದು ಮಲ್ಲಿಗೆ ಹೂವಿನ ಚಿಗುರು ಮತ್ತು ದಾಸವಾಳದ ಹೂವಿನ ಚಿಗುರು ಇದಿಷ್ಟನ್ನು ಇಟ್ಕೊಂಡು ಮತ್ತು ಸೀತಾಫಲದ ಎಲೆ ಎಲ್ಲನೂ ಹಾಕ್ಕೊಂಡು ಅದಾದಮೇಲೆ ವಿಳ್ಯದೆಲೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಇದೇ ತೆಂಗಿನಕಾಯಿ ನಾನು 4 ವಾರದಿಂದ ಯೂಸ್ ಮಾಡ್ತಾ ಇದ್ದೆ, ಅದೇ ತೆಂಗಿನಕಾಯಿನ ಇಟ್ಟಿದ್ದೀನಿ. ಹಾಗೆ ಬಾಗಿಲಿಗೆಲ್ಲ ಹೂ ಮುಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ಮನೆಯಲ್ಲೂ ಎಲ್ಲನೂ ಹೂ ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಎಲ್ಲ ರೆಡಿಯಾಗಿದೆ. ಬಾಗಿಲಿಗೂ ದೀಪ ಹಚ್ಚಿಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಗಿದೆ, ಲಾಸ್ಟಲ್ಲಿ ಆರತಿ ಮಾಡೋ ವಿಡಿಯೋನ ಮಾತ್ರ ನಾನಿಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ.
ಇದಾಗಿತ್ತು ಈ ವರ್ಷದ 5ನೇ ಗುರುವಾರದ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.